नमस्कार, नानु बसवराज सर। तम्मेल्लरिगू कन्नड एक्टिव टीचर यूट्यूब चैनल गे आत्मीयवाद स्वागत। प्रिय विद्यार्थिगळे, इवत्तिन ई ओंदु वीडियोदल्लि नानु नाल्कने तरगति कन्नड पाठ मूरु गुळ्ळव्वन पूजे ई पाठद बग्गे प्रश्नोत्तरगळन्नु हेळिकोड्तीनि। तावु नम्म कन्नड एक्टिव टीचर यूट्यूब चैनल अन्नु सब्स्क्रैब् माड्कोंडिल्ल अंद्रे ईगले सब्स्क्रैब् माड्कोळ्ळि मत्तु बदिय बेल् अन्नु ओत्ति। सरि विद्यार्थिगळे, इवाग नानु अभ्यासवन्नु शुरु माड्तीनि। ಶಬ್ದಗಳ ಅರ್ಥ, ಶಬ್ದಗಳ ಅರ್ಥ: ಅರಳು ಅಂದರೆ ಕೆಸರು, ಕಸೂತಿ ಅಂದರೆ ನಕ್ಷೆ, ಅರಳೆ ಅಂದರೆ ಹಿಂಜಿದ ಹತ್ತಿ. ವಿಶೇಷ ವಿಚಾರ: ಜವೆ ಅಂದರೆ ಒಂದು ಬಗೆಯ ಧಾನ್ಯ, ಗವಲಿ ಅಂದರೆ ಪಾಯಸ ಮಾಡುವ ಶಾವಿಗೆಯಂತಹ ಒಂದು ಪದಾರ್ಥ. ಅಭ್ಯಾಸ, ಇಲ್ಲಿ ಅಭ್ಯಾಸವನ್ನು ನೋಡೋದಾದರೆ ಪ್ರಶ್ನೆ ಒಂದು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಅ, ಗುಳ್ಳವ್ವನ ಪೂಜೆಯನ್ನು ಯಾವ ಮಾಸದಲ್ಲಿ ಮಾಡುವರು? ಉತ್ತರ: ಆಷಾಢ ಮಾಸದ ಪ್ರತಿ ಮಂಗಳವಾರ ಗುಳ್ಳವ್ವನ ಪೂಜೆಯನ್ನು ಮಾಡುವರು. ಅ, ಹುಡುಗಿಯರು ಅರಳು ತರುವುದಕ್ಕೆ ಎಲ್ಲಿಗೆ ಹೋಗುತ್ತಾರೆ? ಉತ್ತರ: ಹಳ್ಳದ ಕಡೆಗೆ ಹೋಗುತ್ತಾರೆ. ಇ, ಹುಡುಗಿಯರು ಅರಳಿನಿಂದ ಯಾವ ಯಾವ ಮೂರ್ತಿಗಳನ್ನು ತಯಾರಿಸುತ್ತಾರೆ? ಉತ್ತರ: ಬಸವಣ್ಣ, ಗೌರಿ, ಆನೆ ಮತ್ತು ನವಿಲು ತಯಾರಿಸುತ್ತಾರೆ. ಇ, ಗುಳ್ಳವ್ವನನ್ನು ಹೇಗೆ ಅಲಂಕರಿಸುತ್ತಾರೆ? ಉತ್ತರ: ಗುಲಗಂಜೆ, ಕುಸುಬೆ, ಜವೆ ಮೊದಲಾದವುಗಳನ್ನು ಉಪಯೋಗಿಸಿ ಅಲಂಕರಿಸುತ್ತಾರೆ. ಉ, ಗುಳ್ಳವ್ವನ ನೈವೇದ್ಯಕ್ಕೆ ಏನು ಮಾಡುತ್ತಾರೆ? ನೈವೇದ್ಯಕ್ಕೆಂದು ಶಾವಿಗೆ, ಗವಲಿ ಹಾಗೂ ಬೆಲ್ಲದ ಕಡಬು ಮಾಡುತ್ತಾರೆ. ಪ್ರಶ್ನೆ ಎರಡು, ಕೆಳಗಿನ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಅ, ಕ್ಷಣ ಕ್ಷಣಕ್ಕೂ ತುಂತುರ ಹನಿಗಳು ಬೀಳುವು. ಅ, ಆಷಾಢ ಮಾಸದ ಪ್ರತಿ ಮಂಗಳವಾರ ಗುಳ್ಳವ್ವನ ಹಬ್ಬವನ್ನು ಆಚರಿಸುತ್ತಾರೆ. ಇ, ಗೊಗ್ಗವ್ವನು ದೀಪದೊಡನೆ ತೂಗು ಲೋಕದಲ್ಲಿ ಮೈ ಮರೆತಂತೆ ಕಾಣುತ್ತಾಳೆ. ಈ ಅರಳಿನ ಕೈ ಕೆಲಸದ ಅಭ್ಯಾಸವು ಇದರಿಂದ ಅವರಿಗೆ ತಾನಾಗಿಯೇ ಸಾಧಿಸುವುದು. ಪ್ರಶ್ನೆ ಮೂರು, ಕೆಳಗಿನ ಶಬ್ದಗಳನ್ನು ವಾಕ್ಯದಲ್ಲಿ ಉಪಯೋಗಿಸಿರಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಅರಳು, ಗುಲಗಂಜಿ, ಅಲಂಕರಿಸು, ನೀವೇ ಇದನ್ನು ವಾಕ್ಯದಲ್ಲಿ ಉಪಯೋಗಿಸಿ ನನಗೆ ಕಮೆಂಟ್ ಮೂಲಕ ಬರೆದು ಕಳಿಸಬೇಕು. ಹೌದಾ, ಇನ್ನು ಮುಂದೆ ನೋಡೋಣ. ಉತ್ತರಿಸಿ ಜಾನ ಮಕ್ಕಳೇ ಅಂತ ಇದೆ. ಸರಿ ಉತ್ತರದ ಕ್ರಮಾಂಕವನ್ನು ಚೌಕಟ್ಟಿನಲ್ಲಿ ಬರೆಯಿರಿ ಅಂತ ಹೇಳಿದರೆ, ಚೈತ್ರ ಮಾಸದಲ್ಲಿ ಬರುವ ಹಬ್ಬ ಯಾವುದು? ದಸರಾ, ಗಣೇಶ ಚತುರ್ಥಿ, ನಾಗಪಂಚಮಿ, ಯುಗಾದಿ. ಯುಗಾದಿ ಬರುತ್ತೆ. ತಿಂಬಟಿಂಬ ದಿನವನ್ನು ಮಹಾರಾಷ್ಟ್ರದ ದಿನ ಎಂದು ಆಚರಿಸುತ್ತಾರೆ. ಜೂನ್ 5, 1 ಮೇ, 15 ಆಗಸ್ಟ್, 21 ಮೇ. 1 ಮೇ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿರಿ, ನಾಮಪದಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಮಪದ ಯಾವುದೋ ಒಂದು ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಪಕ್ಷಿ, ಭಾವನೆ ಮತ್ತು ಉದ್ಯೋಗಗಳ ಹೆಸರನ್ನು ಸೂಚಿಸುವ ಪದಕ್ಕೆ ನಾಮಪದ ಎನ್ನುವರು. ಉದಾಹರಣೆಗಾಗಿ, ರಾಮನು ಜಾನ ಬಾಲಕ. ಇಲ್ಲಿ ರಾಮ ಇದು ವ್ಯಕ್ತಿ. ಹೌದಾ, ಎರಡನೇದು, ಪಂಡರಪುರವು ಒಂದು ಪುಣ್ಯಕ್ಷೇತ್ರವಾಗಿದೆ. ಹೌದಾ, ಇದೊಂದು ಸ್ಥಳ ಪಂಡರಪುರ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಇದು ಒಂದು ಪ್ರಾಣಿ ಹುಲಿ. ಸರ್ಕಸ್ಸನ್ನು ನೋಡಿದಾಗ ಮಕ್ಕಳಿಗೆ ಬಹಳ ಆನಂದವಾಯಿತು. ಇದು ಒಂದು ಭಾವನೆ. ಹೌದಾ, ಐದನೇದು, ಬಡಿಗನು ಕಟ್ಟಿಗೆಯಿಂದ ಆಟಿಕೆಗಳನ್ನು ತಯಾರಿಸುತ್ತಾನೆ. ವ್ಯಕ್ತಿ ಯಾರು? ಇಲ್ಲಿ ಬಡಿಗ. ಇವೆಲ್ಲವೂ ನಾಮಪದಗಳು. ಯಾವುವು? ಯಾವುದೋ ಒಂದು ವ್ಯಕ್ತಿಯಾಗಿರಬಹುದು, ವಸ್ತು ಆಗಿರಬಹುದು, ಸ್ಥಳ ಆಗಿರಬಹುದು, ಪ್ರಾಣಿಯಾಗಿರಬಹುದು, ಪಕ್ಷಿಯಾಗಿರಬಹುದು, ಭಾವನೆ ಮತ್ತು ಉದ್ಯೋಗಗಳ ಹೆಸರುಗಳನ್ನು ಒಂದು ಸೂಚಿಸ್ತಕ್ಕಂಥ ಪದಗಳಿಗೆ ನಾವು ನಾಮಪದ ಅಂಥೇಳಿ ಕರಿತೀವಿ. ಸರಿ ವಿದ್ಯಾರ್ಥಿಗಳೇ, ಈ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಪಾಠ 4, ಉಕ್ಕಿನ ಮನುಜ, ಈ ಪಾಠದ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ಬರುತ್ತೇನೆ.
ತಾವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ.